ನೆಹರು ಮತ್ತೆ ಇಂದಿರಾ ಗಾಂಧಿಗೂ ಇತ್ತು ಆರ್ಎಸ್ಎಸ್ ಜೊತೆ ಬಾಂಧವ್ಯ. ಅಷ್ಟಕ್ಕೂ ಈಗ ಈ ವಿಷಯ ಯಾಕೆ ಅಂತ ಕೇಳಿದ್ರ, ಅದಕ್ಕೆ ಒಂದು ಕಾರಣ ಇದೆ. ಮಾಜಿ ರಾಷ್ಟ್ರಪತಿ, ಕಾಂಗ್ರೆಸ್ನ ಹಿರಿಯ ನಾಯಕ ಪ್ರಣಬ್ ಮುಖರ್ಜಿ ಅವರು ನಾಗ್ಪುರದಲ್ಲಿ ಗುರುವಾರ ಸಂಜೆ ನಡೆಯಲಿರುವ ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸುವ ಆರ್ಎಸ್ಎಸ್ನ ಕಾರ್ಯಕ್ರಮದಲ್ಲಿ ಪ್ರಣಬ್ ಭಾಗವಹಿಸ್ತಾ ಇರೋದು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ. ಪಕ್ಷದ ಜಾತ್ಯತೀತ ಮತ್ತೆ ಸೈದ್ಧಾಂತಿಕ ನಿಲುವುಗಳಿಗೆ ಪ್ರಣಬ್ ನಡೆಯಿಂದ ಘಾಸಿ ಉಂಟಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಈ ಎಲ್ಲಾ ವಿರೋಧದ ನಡುವೆ ಕೂಡ ಪ್ರಣಬ್ ಮುಖರ್ಜಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಆರ್ಎಸ್ಎಸ್ ಅನ್ನ ಅದರ ಸಿದ್ಧಾಂತದ ಕಾರಣ ಆರಂಭದಿಂದಾನು ವಿರೋಧಿಸಿಕೊಂಡು ಬಂದಿರೋದಾಗಿ ಕಾಂಗ್ರೆಸ್ ಹೇಳಿಕೊಂಡಿದೆ. ಆದ್ರೆ ಇತಿಹಾಸ ಕೆದಕಿ ನೋಡಿದ್ರೆ ಪಕ್ಷವನ್ನ ಪ್ರಬಲವಾಗಿ ಕಟ್ಟಿದ ಪ್ರಮುಖ ನಾಯಕರು ಆರ್ಎಸ್ಎಸ್ ಜೊತೆ ಸೈದ್ಧಾಂತಿಕ ಸಂಘರ್ಷ ವೈಮನಸ್ಸನ್ನ ಹೊಂದಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಮುಖ್ಯವಾಗಿ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಹಾಗೆ ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ ಜೊತೆ ಈ ರೀತಿ ಭಿನ್ನಾಭಿಪ್ರಾಯ ಹೊಂದಿರಲಿಲ್ವಂತೆ. 1962 ನಡೆದ ಚೀನಾದೊಂದಿಗಿನ ಯುದ್ಧದ ಟೈಮ್ನಲ್ಲಿ ಗಡಿಯಲ್ಲಿ ಸಂಘದ ಸ್ವಯಂ ಕಾರ್ಯಕರ್ತರ ಸೇವೆಯನ್ನ ಆಗಿನ ಪ್ರಧಾನಿ ನೆಹರು ಮೆಚ್ಚಿಕೊಂಡಿದ್ರಂತೆ. ಇದರಿಂದ 1963 ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸುವಂತೆ ಸ್ವತಃ ಆರ್ಎಸ್ಎಸ್ಗೆ ನೆಹರು ಆಹ್ವಾನ ಕೊಟ್ಟಿದ್ರಂತೆ. 3,000 ಅಧಿಕ ಸ್ವಯಂ ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗವಹಿಸಿದ್ರಂತೆ. ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಅದನ್ನ ಕಟುವಾಗಿ ವಿರೋಧಿಸಿ ಹೋರಾಟ ನಡೆಸಿ ಜೈಲ್ಗೆ ಹೋದವರಲ್ಲಿ ಆರ್ಎಸ್ಎಸ್ ಹಿನ್ನೆಲೆಯ ವ್ಯಕ್ತಿಗಳು ಕೂಡ ಇದ್ದಾರೆ. ಆದ್ರೆ 1977 ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ನ ಆಹ್ವಾನವನ್ನು ಒಪ್ಪಿಕೊಂಡು ವಿವೇಕಾನಂದ ರಾಕ್ ಮೆಮೋರಿಯಲ್ ಅನ್ನ ಉದ್ಘಾಟನೆ ಮಾಡಿದ್ರು. ಈ ಹಿಂದೆ ಮಹಾತ್ಮ ಗಾಂಧಿ ಅವರು ಕೂಡ ತನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಆರ್ಎಸ್ಎಸ್ ಹೇಳಿದೆ. ಸೊ ತುಂಬಾ ಹಿಂದಿನ ಕಾಲದಲ್ಲೇ ಇಂಥ ಘಟಾನುಘಟಿ ನಾಯಕರ ಜೊತೆನೆ ಆರ್ಎಸ್ಎಸ್ ಸಂಬಂಧ ಹೊಂದಿದೆ. ಈಗ ಪ್ರಣಬ್ ಮುಖರ್ಜಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಲ್ಲಿ ತಪ್ಪೇನಿದೆ ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಎನಿವೇಸ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ನಮಗ್ ತಿಳಿಸಿ.